ಈ ಕೇಸಿಗೆ ಸಂಬಂಧಿಸಿದಂತ ತನಿಖೆ ಚುರುಕಾಗ್ತಾ ಇದೆ. ಬೈಯಪ್ಪನಹಳ್ಳಿ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿತ್ತು, ತನಿಖೆ ಚುರುಕಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಸ್ವತಃ ಕಮಿಷನರ್ ಹಂಚಿಕೊಂಡಿದ್ದಾರೆ. 3 ತಿಂಗಳ ಅವಧಿಯಲ್ಲಿ 242 ಭ್ರೂಣ ಹತ್ಯೆಯಾಗಿದೆ ಅನ್ನೋದು ಗೊತ್ತಾಗಿದೆ. ಒಂದು ಅಬಾರ್ಷನ್ಗೆ 20-25 ಸಾವಿರ ರೂಪಾಯಿ ತೆಗೆದುಕೊಳ್ತಾ ಇದ್ರು. ಒಟ್ಟು 9 ಜನರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಮಾಹಿತಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಅಕ್ಟೋಬರ್ 15ನೇ ತಾರೀಕಿನಂದು ಬೈಯಪ್ಪನಹಳ್ಳಿ ಪೊಲೀಸರು ಈ ವಾಹನ ತಪಾಸಣೆ ವೇಳೆ ಕೆಲವು ವ್ಯಕ್ತಿಗಳು ಸಸ್ಪಿಷಿಯಸ್ ಆಗಿ ಓಡಾಡ್ತಾ ಇದ್ದಿದ್ದು ಸುಜುಕಿ ಬ್ರೆಜಾದಲ್ಲಿ ಕಂಡುಬಂದು ಅವರು ವಾಹನ ನಿಲ್ಲಿಸದೇ ಇದ್ದಾಗ ಅವರನ್ನು ಚೇಸ್ ಮಾಡಿ ಹಿಡಿದು ಅವರನ್ನು ವಿಚಾರಣೆ ಮಾಡಿದಾಗ ಅವರು ಈ ರೀತಿ ಒಂದು ಭ್ರೂಣ ಹತ್ಯೆ ಮಾಡ್ತಕ್ಕಂತಹ ಒಂದು ಜಾಲದ ವ್ಯಕ್ತಿಗಳಾಗಿರೋದು ಗಮನಕ್ಕೆ ಬಂದಿರ್ತದೆ. ಇವರುಗಳ ಕುಲಂಕುಷ ವಿಚಾರಣೆ ಮಾಡ್ತಾ ಹೋದಂತೆ ಇವರು ಈ ರೀತಿ ಈ ಗರ್ಭಿಣಿ ಮಹಿಳೆಯರ ಒಂದು ಭ್ರೂಣವನ್ನು ಪತ್ತೆ ಹಚ್ಚತಕ್ಕಂಥದ್ದು, ಗಂಡು ಅಥವಾ ಹೆಣ್ಣು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚತಕ್ಕಂಥದ್ದು, ಎರಡನೇದಾಗಿ ಹೆಣ್ಣು ಮಗು ಇದ್ದ ಸಂದರ್ಭದಲ್ಲಿ ಅದನ್ನು ಟರ್ಮಿನೇಟ್ ಮಾಡ್ತಕ್ಕಂಥದ್ದು, ಈ ರೀತಿ ಒಂದು ವ್ಯಾಪಕವಾದಂತಹ ಜಾಲವನ್ನು ಇವರು ನಡೆಸಿದ್ರು ಅಂತಕ್ಕಂಥದ್ದು ಇದುವರೆಗಿನ ತನಿಖೆಯಿಂದ ನಮಗೆ ಗೊತ್ತಾಗಿದೆ. ಇದರಲ್ಲಿ ಒಟ್ಟು ಈಗ 9 ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಅದರಲ್ಲಿ 3 ಜನ ಲ್ಯಾಬ್ ಟೆಕ್ನಿಷಿಯನ್ಸ್ ಅಥವಾ ಆಸ್ಪತ್ರೆಯ ಕಾಂಪೌಂಡರ್ಗಳಾಗಿರ್ತಕ್ಕಂಥವರು, 2 ಡಾಕ್ಟರ್ಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ, ಮತ್ತು 2 ಅಥವಾ 3 ಜನ ಬ್ರೋಕರ್ಗಳು ಅಥವಾ ಏಜೆಂಟ್ಗಳು ಇವರನ್ನು ಕರ್ಕೊಂಬರ್ತಕ್ಕಂಥದ್ದು, ಮತ್ತು 2 ಆಸ್ಪತ್ರೆಯ ಆಡಳಿತವನ್ನು ಮೇಲ್ವಿಚಾರಕರು, ಒಬ್ಬ ಮ್ಯಾನೇಜರ್ ಮತ್ತು ಒಬ್ಬ ರಿಸೆಪ್ಷನಿಸ್ಟ್, ಮತ್ತು ಇನ್ನೂ 2 ಬ್ರೋಕರ್ಗಳು ಇನ್ನೂ ನಮಗೆ ಸಿಗಬೇಕಾಗಿದೆ, ಅವರಿಗೆ ಹುಡುಕ್ತಾ ಇದ್ವಿ. ಪ್ರಮುಖವಾಗಿ ಆರೋಪಿಗಳು ಮೂಲತಃ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯವರಾಗಿದ್ದು, ಈ 2 ಡಾಕ್ಟರ್ಗಳೇನಿದ್ದಾರೆ ಅವರು ಉದಯಗಿರಿಯಲ್ಲಿ ಆಸ್ಪತ್ರೆಯನ್ನು ಹೊಂದಿರತಕ್ಕಂಥದ್ದು, ಒಬ್ಬ ಡಾಕ್ಟರ್ ಪೀಡಿಯಾಟ್ರಿಷಿಯನ್ ಆಗಿರ್ತಕ್ಕಂಥವರು, ಅವರ ತಾಯಿ ಕೂಡ ಡಾಕ್ಟರ್ ಆಗಿದ್ದರು, ಇನ್ನೊಬ್ಬ ಡಾಕ್ಟರು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದು, ಆಯುರ್ವೇದಿಕ್ ಡಾಕ್ಟರ ಪತ್ನಿ ಕೂಡ ಆರೋಪಿಯಾಗಿದ್ದಾರೆ, ಅವರು ಆಸ್ಪತ್ರೆ ಮೇಲ್ವಿಚಾರಣೆಯನ್ನು ನಡೆಸ್ತಾ ಇದ್ದರು. ಇವರೆಲ್ಲರೂ ಸೇರಿಕೊಂಡು ತಮ್ಮ ಆಸ್ಪತ್ರೆಯಲ್ಲಿ, ಅಲ್ಲದೆ ಜೊತೆಗೆ ಮಂಡ್ಯ ಜಿಲ್ಲೆಯ ಒಂದು ಆಲೆಮನೆಯಲ್ಲಿಯೂ ಕೂಡ ಈ ರೀತಿ ಭ್ರೂಣ ಇದನ್ನು ಪತ್ತೆ ಹಚ್ಚತಕ್ಕಂಥದ್ದು ಮತ್ತು ಟರ್ಮಿನೇಟ್ ಮಾಡ್ತಕ್ಕಂಥದ್ದನ್ನು ಮಾಡಿಕೊಂಡು ಬಂದಿದ್ದರು ಅಂತೇಳಿ ಇದುವರೆಗಿನ ತನಿಖೆಯಲ್ಲಿ ಗೊತ್ತಾಗಿದೆ. ಜೊತೆಗೆ 2 ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೆಷಿನ್ಗಳನ್ನು ಕೂಡ ಪೊಲೀಸರು ಇವರಿಂದ ಇದುವರೆಗೆ ರಿಕವರಿ ಮಾಡಿದ್ದಾರೆ. ಆರೋಪಿಗಳ ಪೈಕಿ 2 ಹೊನ್ನಾಳಿಯವರು ಕೂಡ ಇದ್ದಾರೆ, ಅವರು ಕೂಡ ಏಜೆಂಟ್ಗಳಾಗಿ ಜೊತೆಗೆ ಈ ಸ್ಕ್ಯಾನಿಂಗ್ ಮೆಷಿನನ್ನು ಸಪ್ಲೈ ಮಾಡಿರ್ತಕ್ಕಂಥದ್ದು ಇದುವರೆಗಿನ ತನಿಖೆಯಲ್ಲಿ ತಿಳಿದು ಬಂದಿದೆ. ಇದರ ವ್ಯಾಪಕತೆ ಎಷ್ಟಿದೆ ಅಂತ ಹೇಳಿದರೆ, ಕಳೆದ ಬಹುಶಃ 3 ತಿಂಗಳ ಅವಧಿಯಲ್ಲಿಯೇ ಸುಮಾರು 242 ಈ ರೀತಿಯ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದು ಅವರ ಡಾಕ್ಯುಮೆಂಟರಿ ಎವಿಡೆನ್ಸಿಂದ ನಮಗೆ ಗೊತ್ತಾಗಿದೆ. ಅಂದರೆ ಆ ರಿಜಿಸ್ಟರನ್ನು ಏನು ಮೇಂಟೈನ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಟರ್ಮಿನೇಟ್ ಮಾಡಿದರು. 242 ಮುಗಿಸ್ಬಿಡ್ತೀನಿ ಆಫ್ಟರ್ ದಟ್ ಯು ಕ್ಯಾನ್ ಆಸ್ಕ್ ಮಾಡಿರ್ತಕ್ಕಂಥದ್ದು ಈಗ ಗೊತ್ತಾಗಿದೆ. ಇದಕ್ಕೆ ಇವರು ಸುಮಾರು 1 ಅಬಾರ್ಷನ್ಗೆ 20-25 ಸಾವಿರ ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾಯಿದ್ರು. 1 ಆಲೆಮನೆಯಲ್ಲಿ ಆಗಿರ್ತಕ್ಕಂಥದ್ದು, ಜೊತೆಗೆ ಮೈಸೂರಿನಲ್ಲಿಯೂ ಕೂಡ ಮಾಡಿರ್ತಕ್ಕಂಥದ್ದು ಇದುವರೆಗಿನ ತನಿಖೆಯಲ್ಲಿ ಗೊತ್ತಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.